ಸ್ನೇಹಿತರೆ ತುಮಕೂರು ಗ್ರಾಮಾಂತರದ ಜೆ ಡಿ ಎಸ್ ಅಭ್ಯರ್ಥಿ ಗೌರಿಶಂಕರ್ ಅವರ ಪ್ರಚಾರದ ಕಾರ್ಯವೈಖರಿಯನ್ನು ನಾನು ಸುಮ್ಮನೆ ಹೇಳ್ತಾ ಹೋಗ್ತೀನಿ ಯಾಕಂದರೆ ಕೆಲವ್ರು ಹೇಳ್ಬೋದು ಇಲ್ಲ ಆಗಿಲ್ಲ ಪಕ್ಷ ಇಲ್ಲ ಕಳೆದೋಯ್ತು ಏನೇನೋ ಮಾತಾಡ್ಕೊಂಡು ಓಡುತ್ತಿದ್ದಾರೆ ಬಟ್ ನಾವು ವಾಸ್ತವ ಸಂಗತಿಯನ್ನು ನೀವು ಮುಂದಿಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ತುಮಕೂರಿನ ಬೋವಿ ಇವತ್ತು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ನೀವು ಈ ಭಾಗದಲ್ಲಿ ನೋಡಿದರೆ ಮಹಿಳೆಯರ ಸಂಖ್ಯೆ ನೋಡಿ ಮಹಿಳೆಯರೊಬ್ಬರೇ ಅಲ್ಲ ವೃದ್ಧರಿದ್ದಾರೆ ಇದ್ದಾರೆ ಮಕ್ಕಳಿದ್ದಾರೆ ಯುವಕರು ಇದ್ದಾರೆ ಅವರ ಯುವಕರು ಮಾತಾಡ್ತಿದ್ದಾರೆ ನಮ್ಮ ಅಣ್ಣ ಈ ಬಾರಿ ಆಲ್ರೆಡಿ ನಾಮಿನೇಷನ್ಗೂ ಮುಂಚಿತವಾಗಿ ಗೆದ್ದಿದ್ದಾರೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗೌರಿಶಂಕರ್ ಕೂಡ ಉರಿ ಬಿಸಿಲನ್ನು ಲೆಕ್ಕಿಸದೆ ಪ್ರತಿಯೊಬ್ಬರನ್ನು ಕೂಡ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ ಜನ ಕೂಡ ಅವ್ರು ಮಾಡಿದಂಥ ಕೆಲಸಗಳ ಬಗ್ಗೆ ಅವರಿಗೆ ಹೇಳ್ತಾ ಇದ್ದಾರೆ ಇನ್ನಷ್ಟು ನಮಗೆ ಬೇಕಾಗಿರೋಂಥ ರಿಕ್ವೈರ್ಮೆಂಟ್ ಬಗ್ಗೆ ಕೂಡ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದಾರೆ ಅವರನ್ನು ಮನೆ ಮಗನ ರೀತಿ ಭಾಳ ಪ್ರೀತಿಯಿಂದ ಮನೆಗೆ ಬರ್ಮಾಡ್ಕೊಳ್ಳೋದನ್ನು ನಾವು ಕೂಡ ನೋಡಿದ್ವಿ ಈ ಒಂದು ಜನರ ಜೊತೆ ಮಾತಾಡ್ತಾ ಈ ಬಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಏನು ರಾಜಕೀಯ ವ್ಯವಸ್ಥೆ ಅಂತ ಅಂತ ಮಮತಾ ನಮ್ಮ ಗ್ರಾಮದ ಯಾವತ್ತೂ ಹೇಳಿಲ್ಲ ನಮ್ಮ ಮನೆ ಮಗ ಮನೆ ಅಣ್ಣ ಅಂತ ಎಲ್ಲರೂ ಭಾವಿಸಿದ್ದೀವಿ ಅದೇ ತರ ಈ ಇಷ್ಟು ವರ್ಷ ಎಷ್ಟು ಜನ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಅವರು ಅದೇ ತರ ಮುಂದೆನೂ ಹೋಗ್ತಾರೆ ಅವ್ರನ್ನೇ ಗೆಲ್ಲಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಅಭಿಪ್ರಾಯ ಎಲ್ಲ ಕೆಲವರು ಅಪಪ್ರಚಾರ ಶುರು ಮಾಡ್ಬಿಟ್ಟಿದ್ದಾರೆ ಯಾರು ಏನೇ ಮಾಡಿದ್ರು ಸರ್ ನಮ್ಮ ಮಾತ್ರ ಗೌರಿಶಂಕರೇ ಹಾಕೋದು ಅವರೇ ಗೆಲ್ಲೋದು ಅವರೇ ಬರೋದು ಸರ್ ಪದ್ಮ ಅಂತ ಗೌರಿಶಂಕರ್ ಅವರೇ ಅಣ್ಣವರು ಕೊರೋನಾದಂಗೆ ಅನ್ನ ಕೊಟ್ಟಿದ್ದಾರೆ ನಾವ್ ಯಾವತ್ತೂ ಬರೆಯಲ್ಲ ಅವ್ರಿಗೆ ಹಾಕದ್ ನಾವ್ ಓಟ್ ಕಷ್ಟ ಸುಖದಲ್ಲೆಲ್ಲ ಭಾಗಿಯಾಗಿದ್ದಾರೆ ನೋಡ್ಕೊಂತಾರೆ ಗೌರಿಶಂಕರ್ ಅಂದ್ರೆ ರೇಣುಕಮ್ಮ ಅಂತ ಆ ಅಣ್ಣವ್ರಿಗೆ ವೋಟ್ ಹಾಕ್ಬೇಕು ಅಂತ ನಮ್ಗೆ ಅಣ್ಣಾರ್ಗೆ ವೋಟ್ ಹಾಕ್ಬೇಕು ಅಂತ ನಾವು ಗೌರಿಶಂಕರ್ಗೆ ಹಾಕ್ಬೇಕು ನಾ ಅಣ್ಣಾರ್ಗೆ ಹಾಕ್ಬೇಕು ಅಂತ ಗೌರಿಶಂಕರ್ ಮಗ ಅಣ್ಣಾರ ಅಣ್ಣಾರ ಎಲ್ಲ ಸೌಲಭ್ಯನೂ ಮಾಡ್ತಾರೆ ಅವರು ಅದೇ ನಮ್ಗೆ ಇಷ್ಟ ಸರ್ ನಾನು ಲಕ್ಷ್ಮೀ ದೇವಸ್ಥಾನದ ಪೂಜಾರಮ್ಮ ನಮಗೆ ಭಾಳ ಉಪಕಾರ ಮಾಡುವ ಸರ್ ಅವರು ಅದರಿಂದ ನಾವೆಲ್ಲ ನಾವು ಆರು ಜನ ಮನೆಗೆ ಆರು ಜನನು ಅವರೇ ಓಟ್ ಹಾಕ್ತೀವಿ ಅವ್ರಿಗೆ ಹಾಕ್ತೀವಿ ಬೇರೆಯವರೆಲ್ಲ ಎಲ್ಲಾರು ಹತ್ತು ಜನ ಆಗ್ಲಿ ನಾನು ಹಾಕಿಸ್ತೀನಿ ಸರ್ ಹೌದು ಸರ್ ನಿಮ್ಮ ಹೆಸರು ಅಲ್ಲ ಮಹಿಳೆಯರನ್ನ ಅವರ ಒಂದು ಅಭಿಲಾಷೆ ಅವರ ಪ್ರೀತಿಯನ್ನ ನೋಡೋದಾದ್ರೆ ಗ್ರಾಮಾಂತರದ ಮನೆ ಮಗ ಅವ್ರ ಶಾಸಕರಲ್ಲ ನಮಗೆ ಮನೆ ಮಗ ನಮ್ಮ ಅಣ್ಣ ನಮ್ಮ ಕುಟುಂಬದ ಒಬ್ಬ ಸದಸ್ಯನ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅನ್ನುವಂಥ ಪ್ರೀತಿಯನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಶಾಸಕರು ಉರಿ ಬಿಸಿಲು ನಡುವೆ ಈ ಜನರ ಮಧ್ಯೆ ಅರೆಕಾಲ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳಕ್ಕೆ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್ ಈಗ ಈ ಜನರ ಪ್ರೀತಿ ನೋಡ್ತಾ ಹೋದರೆ ನಿಮಗೇನು ಸುಸ್ತು ಅನ್ನಿಸ್ತಲ್ಲ ಸುಸ್ತು ಮಾಡ್ಕೊಳ್ಳೋಕೆ ಆಗ್ತದ ಈಗ ಚುನಾವಣೆ ಅಂತ ಏನು ಬಂದು ಕೂತಿಲ್ಲ ಇಲ್ಲೇ ಆ್ಯಕ್ಚುಲಿ ಎಮ್ ಎಲ್ ಎ ಆದಾಗಿಂದೂ ಕೂಡ ಇದೇ ಥರ ವಿಶ್ವಾಸ ಇದೇ ಪ್ರೀತಿ ಬಿಸಿಲಿನ ಕಾರಣಕ್ಕೆ ಬಿಸಿಲು ಇರಲೇಬೇಕಲ್ವೇ ಬಿಸಿಲು ಚಡಿ ಮಾಡಿ ಇವಾಗೆಲ್ಲ ಸೇರಿ ಬಿಟ್ಬಿಡ್ಬೇಕು ಈಗ ಚುನಾವಣೆ ಅಲ್ವೇ ನನ್ನಲ್ಲ ನಾನು ಸ್ಫೂರ್ತಿ ನನಗೆ ಇವರೇ ವಿಶೇಷವಾಗಿ ನನ್ನ ತಾಯಂದಿರು ನನ್ನ ತಂಗಿರು ನನ್ನ ಸ್ನೇಹಿತರು ನನ್ನ ಪಕ್ಷದ ಕಾರ್ಯಕ್ಕೆ ಅವರೇ ಎಲ್ಲ ಒಂದು ಕಡೆ ನನಗೆ ಭಾಳ ಸಹಕಾರ ಕೊಡ್ತಾರೆ ಸೊ ನಿಟ್ಟಿನಲ್ಲಿ ನನಗೇನು ಬಿಸಿಲಿಗೆ ಇಷ್ಟವಲ್ಲ ಏನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ನಭ್ಯಾಸ ಆಗಿದೆ ನಮಗಾಗಲೇ ನಿಮಗೆ ಜನ ಏನೋ ಮತ ಕೊಟ್ಟರು ಸರ್ ನೀವು ಐದು ವರ್ಷ ಆಡಳಿತ ಮಾಡಲಿಕ್ಕೆ ನಿಮ್ಮ ವಿರೋಧಿಗಳು ಭಾಳ ತೊಂದರೆ ಕೊಟ್ಟರು ಅಂತ ಜನರು ಕೂಡ ಮಾತಾಡ್ತಾ ಇದ್ದಾರೆ ಈಗ ಅವರು ಇರ ಮಾಜಿ ಎಮ್ ಎಲ್ ಎ ನಾನು ಅಭಿವೃದ್ಧಿ ಅಧಿಕಾರ ಅಂತಕಂತಾರೆ ಅವರು ಅಭಿವೃದ್ಧಿ ಅಧಿಕಾರ ಅಭಿವೃದ್ಧಿ ಅಧಿಕಾರ ಕಿತ್ತೋಗಿರೋ ಅಧಿಕಾರ ಅವ್ರದ್ದು ಯಾಕಂದರೆ ನಾನು ತರುವಂಥ ಅನ ಅನುದಾನವನ್ನು ಸರ್ಕಾರದ ಲೆವೆಲಲ್ಲಿ ಅವ್ರದ್ದೇ ಮುಖ್ಯಮಂತ್ರಿ ಇಟ್ಕೊಂಡು ಹೋಗಿ ಇದಕ್ಕೆ ಅನುದಾನ ಕೊಡಬೇಡಿ ಅಂತ ಪತ್ರ ಕೊಟ್ಟು ತಡೆ ಇಡಿಸುವಂತ ಕೆಲಸ ಮಾಡಿದ್ರು ನೋಡಿ ಅವ್ರ ಎಮ್ ಎಲ್ ಎ ಆಗೇನು ಕೇಳಿ ನಾನು ಡೆವಲಪ್ ಮಾಡ್ತೀನಿ ಅಂತೇಳಿ ನಾನು ಹಾಕೋದೇನು ಕೇಳಿ ಡೆವಲಪ್ ಮಾಡ್ತೀವಿ ಅಂತೇಳಿ ಅದು ಕಾಂಪಿಟೇಷನ್ ಹೆಂಗಿರಬೇಕು ಯಾರು ಜಾಸ್ತಿ ಕೆಲಸ ಮಾಡ್ತೀವೋ ಅದು ಕಾಂಪಿಟೇಷನ್ ಇರಬೇಕು ಅದು ಬಿಟ್ಟುಬಿಟ್ಟು ಈ ಅಡ್ಡ ಅದು ಯಾರು ಕಾಂಪ್ಟಿಷನ್ ಅಂತಾರೆ ಈ ಕುತಂತ್ರ ರಾಜಕಾರಣ ಯಾವುದೇ ಕಾರಣಕ್ಕೂ ಜನ ಒಪ್ಪೋದಿಲ್ಲ ಆಗ ಹೇಳ್ತಿದ್ದೆ ಸರ್ ನಮ್ಮ ಹುಲಿ ಸೋಲಿಸ್ಲಿಕ್ಕೆ ಕೇಂದ್ರದಿಂದ ನರಿಗಳು ಕರ್ಕೊಂಡ್ಬಂದವ್ರೆ ಅಯ್ಯೋ ಈಗಾಗಲೇ ದಂಡೆ ಬರ್ತಾಯ್ತಂತೆ ದಂಡು ಪಂಡೆಲ್ಲ ಕೆಟ್ಟಿಗೆ ಬರ್ತಾವ್ರೆ ನನಗೆ ಯಾವ ದಂಡು ಇಲ್ಲ ನನಗಿದೆ ದಂಡೆ ನೋಡಿ ನಾನು ಕೂತಿರೋದು ದಂಡಿಲ್ಲ ಈ ದಂಡ ಮುಂದೆ ಅವರು ದಂಡೇನಿಲ್ಲ ಅವ್ರು ಬಂದು ಭಾಷಣ ಬಿಟ್ಟು ಹೋಗ್ಬೋದು ಅಷ್ಟು ಬಿಟ್ರೆ ನಿಜವಾದಂತ ಓಟ್ ಹಾಕೋಂಥ ಕಾರ್ಯಕರ್ತರು ಇಲ್ಲೇ ಕೂತಿದ್ದು ಒಟ್ಟಿಗೆ ಓಲಿದ್ದಾರೆ ಅವರು ಸೆಲೆಬ್ರಿಟಿ ಸ್ಟಾರ್ ಕ್ಯಾಂಪೇನರ್ ಎಲ್ಲರೂ ಬರ್ತಾರೆ ನಿಮಗೆ ಮತದಾರರು ನಿಮ್ಮ ಪಕ್ಷದ ಕಾರ್ಯಕರ್ತರೇ ಸೆಲೆಬ್ರಿಟಿ ಕಾ ಸ್ಟಾರ್ ಕ್ಯಾಂಪೇನರ್ ನಾನು ಎಲ್ಲ ಸ್ಟಾರ್ ಕ್ಯಾಂಪ್ ಅನ್ನಿಸ್ತು ಇವರೇ ಈಗ ನಾನು ಅಕ್ಕ ಮಾತಾ ಅಜ್ಜಿ ಮಾತಾಡ್ತು ಮಮತಕ್ಕ ಮಾತಾಡ್ತು ಸುಮಾ ಜನ ನಮ್ಮ ಜೀವಜ್ಜಿ ಮಾತಾಡ್ತು ಇವರೇ ಸ್ಟಾರ್ ಕ್ಯಾಂಪ್ ಅನ್ನಿಸ್ತು ಇವರೇ ಸ್ಟಾರ್ ಕ್ಯಾಂಪ್ ಅನ್ನಿಸ್ತಾನೆ ಇರೋ ಹೀರೋ ಇವರ ಹೀರೋಯಿನ್ಗಳು ಪ್ರಜಾಪ್ರಭುತ್ವ ಅಂದ್ರೆ ಹಂಗೆ ಸರ್ ಜನರಿಂದ ಜನರಿಗಾಗಿ ಅನ್ನೋದು ಆ ತತ್ವ ಅಕ್ಷರಶಃ ಅಕ್ಷರಶಃವನ್ನು ಅನುಸರಿಸ್ತಿದ್ರಿ ಅನ್ಸುತ್ತೆ ನಿಜ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ನಾನು ಯಾವತ್ತೂ ಒಂದು ದೂರಾಕಾರ ಪಟ್ಟವನಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಅವ್ರ ಜೊತೆ ಬರ್ತಿದ್ದೀನಿ ಸೊ ಬರ್ತಿದೋಸ್ಕರನೇ ಜನ ಇವತ್ತು ಎಲ್ಲ ಅಕ್ಸೆಪ್ಟ್ ಮಾಡಿ ಮತ್ತೆ ಒಂದ್ಸರಿ ಎಮ್ ಎಲ್ ಆದಮೇಲೆ ಅಕ್ಸೆಪ್ಟ್ ಮಾಡಿದ ತುಂಬಾ ಕಷ್ಟ ಮೈನಸ್ ಆಗ್ತದೆ ಬಟ್ ನಂಗೆ ಪ್ಲಸ್ ಇದೆ ಇನ್ನೂ ಟ್ವೆಂಟಿ ಪರ್ಸೆಂಟ್ ಪ್ಲಸ್ ಇದೆ ಇವತ್ತು ಕೂಡ ಯಾಕಂದರೆ ಅವರು ಕೆಲವು ಈಗಾಗಲೇ ಶುರು ಮಾಡಿದ್ದಾರೆ ಸರ್ ಡಿಮಾರಲೈಸ್ ಮಾಡೋ ಥರ ಹೇಳ್ತಾರೆ ಈ ತೀರ್ಪು ಬಂದ ತಕ್ಷಣ ಶಾಸಕರು ಸ್ವಲ್ಪ ಅಲ್ಲೇ ಡಲ್ ಡಲ್ಲಾಗಿಬಿಟ್ರು ಆ ಥರ ಆ ಥರದ್ದೆಲ್ಲ ಆಗಿರೋದು ಅವರು ಸೋಲ್ತಿನಲ್ಲ ತಿನ್ನೋಲ್ಲ ಅಂತೇಳಿ ಅವ್ನಿಗೆ ಅವ್ರಿಗೇನಾಗಿತ್ತು ಕನಸಿತ್ತು ಏನೋ ಮಾಡಿ ಗೌರಿಶಂಕರ್ ಕ್ಯಾಂಟ್ ಮಾಡಬಾರ್ದು ಅಂತ ಅವ್ರು ತೀರ್ಮಾನ ಆಗಿತ್ತು ಈಗ ಇವ್ರ ಆಶೀರ್ವಾದ ಪ್ರೀತಿ ದೇವರಾಶೀವಾದ ತಪ್ಸೋಕಾಯಿತೆ ಈಗ ಅವ್ರು ಮಾಡಿದ ತಪ್ಪು ಅಂತ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿಲ್ವೇ ಸೊ ಹಾಗಾಗಿ ಅವ್ರ ಕನಸು ಎಲ್ಲ ಒಂದು ಕಡೆ ಏ ಅವ್ರ ಗುರಿ ಒಂದೇ ಗೌರಿಶಂಕರ್ನೊಬ್ಬನ ತೆಗೆದುಬಿಟ್ರೆ ತುಮಕೂರಲ್ಲಿ ಜೆ ಡಿ ಎಸ್ ತೆಗೆದುಬಿಡ್ಬೋದು ಬಿಡ್ಬೋದು ಅನ್ನೋಷ್ಟು ಕನಸಿತ್ತು ಅಂತ ಅದಾಗಲಿ ನಿನ್ನೆ ಒಂದು ಈಗಾಗಲೇ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದ್ದಲ್ಲ ಆ ಸ್ಟೇ ಕೊಟ್ಟಿದ್ದಕ್ಕೆ ಆ ಸ್ಟೇನ ವೆಕೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಇದಾಕಿದ್ರು ಎಸ್ ಹಾಕಿದ್ರು ಅದು ಡಿಸ್ಮಿಸ್ ಆಯ್ತವರ್ದು ಜನತಾ ನ್ಯಾಯಾಲಯ ನಿಮ್ಮ ಪರ ಇದೆ ಸರ್ ಹೌದು ಹಂಡ್ರೆಡ್ ಪರ್ಸೆಂಟ್ ಜನತಾ ನ್ಯಾಯಾನೂ ಪರ ಐತೆ ನ್ಯಾಯಾಲಯ ನಮ್ಮ ಪರ ಐತೆ ಜನತಾ ನ್ಯಾಯಾಲಯ ಎರಡೂ ನನ್ನ ಪರ ಇದೆ ಮತ್ತೊಬ್ಬರು ಮುಖಂಡರು ಉಮೇಶ್ ಇದಾರೆ ಉಮೇಶ್ ಅವ್ರೆ ಹೇಗಿದೆ ಜನತಾ ಜೆಡಿಎಸ್ ಗ್ರಾಮಾಂತರದಲ್ಲಿ ನಮ್ಮದು ಜೆಡಿಎಸ್ ಇದೆ ತೊಂದರೆ ಇಲ್ಲ ಯಾಕೆಂದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇದ್ದಾವಲ್ಲ ಕಷ್ಟ ಕಾಲದಲ್ಲಿ ಕೈ ಹಿಡ್ದವ್ರೆ ಜನನ ಆಯ್ತಾ ಅದಾದ ನಂತರ ಗ್ರಾಮಗಳಿಗೆ ಹುಡುಕಂಡೋಗಿ ಕೆಲಸ ಮಾಡಿಕೊಟ್ಟವ್ರೆ ಕೆಲವು ಕುಗ್ರಾಮಗಳಾಗಿದ್ದವು ಹಿಂದೆ ಎಮ್ ಎಲ್ ಎ ಅವರು ಎಂಟು ಹತ್ತು ವರ್ಷ ಅವರು ಆಡಳಿತ ಮಾಡಿದ್ರು ಆ ಆಡಳಿತದಲ್ಲ ಕುಗ್ರಾಮ ಆಗಿರೋದನ್ನೆಲ್ಲ ಈಗ ಇವರು ಸ್ವಗ್ರಾಮ ಮಾಡೋವ್ರೆ ಆ ಒಂದು ನಿಟ್ಟಿನಲ್ಲಿ ಇವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ಆಮೇಲೆ ಹೆಣ್ಮಕ್ಕಳಿಗೆ ಇಡೀ ರಾಜ್ಯದಲ್ಲಿ ಯಾವ ಕ್ಷೇತ್ರದಲ್ಲಾದರೂ ಹೆಣ್ಮಕ್ಳಿಗೆ ಬಾಗಿನ ಕೊಟ್ಟವ್ರೆ ಅಂದರೆ ಅದು ಮೊದಲನೇವರೇ ಶಂಕರಣವರು ಅವ್ರು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ ಹೆಣ್ಮಕ್ಳನ್ನ ತಮ್ಮ ಸ್ವಂತ ಅಕ್ಕ ತಂಗಿನೇ ಮನೆ ಮಗ ಅನ್ನೋದು ಯಾಕಂದ್ರೆ ಬಾಗಿನ ಕೊಡುವಂತವ್ರಿಗೆ ಬಾಗಿನ ಕೊಟ್ಟಿದ್ದಾರೆ ಆರ್ಥಿಕ ಸಮಸ್ಯೆ ಇರೋರಿಗೆ ಮನೆಗೆ ಹೋದವ್ರಿಗೆ ಕೈಲಾದಂತ ಸಹಾಯ ಮಾಡ್ತಾವ್ರೆ ಇದೆಲ್ಲ ಕಾರಣಕ್ಕೆ ಜನ ಈಗ ಅಂತವ್ರಂತ ಅವ್ರೇನ್ ನಾವೇನು ಇವ ಯಾವತ್ತೂ ಶಾಸಕರು ಅಂತ ನೋಡಿಲ್ಲ ನಾವು ನಮ್ಮ ಮನೆ ಮಗ ಅಂತಲ್ಲ ನೋಡಿರೋದು ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮ್ಮ ಜೊತೆ ನಿಮ್ಮ ಹೆಸರು ನಾಗೇಶ್ ಅಂತ ಗೌರಿಶಂಕರ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕೋವಿಡ್ ಕೋವಿಡ್ ಅಲ್ಲಿ ಅವರು ಎಷ್ಟು ಕಷ್ಟಪಟ್ಟು ಎಲ್ಲ ಪ್ರತಿಯೊಂದು ಮನೆಗೂ ಅಂದಾಗ ಎಲ್ರಿಗೂ ಜೀವ ಭಯ ಬಂದಿತ್ತು ಹೊರಗೆ ಬರ್ತಿಲ್ಲ ಮನೆ ಬಿಟ್ಟು ಬಿಟ್ಟು ಎಲ್ಲ ಫುಡ್ ಕಿಟ್ಟು ಎಲ್ಲ ಹೆಲ್ಪ್ ಮಾಡ್ರು ಸರ್ ಹಂಗಾಗಿ ಅವ್ರು ಅವ್ರು ಹಾಕ್ಲೇಬೇಕು ಸರ್ ಓಟ್ನ ನಾವು ಕುಟುಂಬದ ಸದಸ್ಯರನ್ನು ಅವ್ರು ಲೆಕ್ಕಿಸ್ಲಿಲ್ಲ ಕುಟುಂಬ ಹೆಂಡತಿ ಮಕ್ಕಳು ಜೀವ ಇರೋ ಜನರಿಗಾಗಿ ಎನ್ನೋ ರೀತಿ ಅವರು ಭಯ ಬಿಟ್ಟು ಓಡಾಡಿದ್ರು ಹೌದು ಸರ್ ಅದಕ್ಕೆ ಹಂಗಾಗಿ ನಾವು ಕೇಳ್ತೀವಿ ಸರ್ ಸರ್ ಪ್ರಸನ್ ಕುಮಾರ್ ಅಂದ್ಬಿಟ್ಟು ಈ ಸಲ ಜೆಡಿ ಸರ್ ಈ ಸಲ ಜೆ ಡಿ ಎಸ್ ನೂರಕ್ಕೆ ನೂರು ಸಲ ಜೆಡಿಎಸ್ ಶಿವಕುಮಾರ್ ಅಂತ ಹೇಳಿದ್ರು ಸರ್ ಈಗಿನ ನಾನು ಬಿಜೆಪಿ ಜೇರ್ಪಡೆ ಜೆಡಿಎಸ್ ಸೇರ್ಪಡೆಗಿದ್ದೀನಿ ಗೌರಿಶಂಕರಣ್ಣ ಸುಮಾರು ಆಲೆ ಹತ್ತು ವರ್ಷದಟ್ಟು ನಾನು ನೋಡ್ತಾ ಇದ್ದೀನಿ ಅವ್ರು ಅವತ್ತಿದ್ರು ನಮ್ಮ ಅಣ್ಣನೇ ನಮ್ಮ ಅಣ್ಣನೇ ಇವತ್ತಲ್ಲ ಅವತ್ತಿಂದಲೂ ಅಷ್ಟೇನೆ ನಮಗೆ ಬಿಜೆಪಿ ಬಂದ್ರಿ ಸರ್ ಬಿಜೆಪಿ ಅಂದ್ರೆ ಮಾಡಿರೋ ಕೆಲಸಕ್ಕೆ ಈಗ ನಮ್ಮ ಮುಗೇಶ್ವರ ಹೇಳಿಲ್ಲ ಎಸ್ ಸಿ ನಮ್ಮ ಸಿಗೆ ಏನೇನು ಅನುಕೂಲ ಇಲ್ಲ ಎಲ್ಲ ಕೊಟ್ಟಿದ್ರು ಕಿತ್ಕೊಳ್ಳಿದ್ರೆ ಅಷ್ಟೇನೆ

ಗಂಡಸು ಹೆಂಗ್ಸು ಇಬ್ಬರೇ ಇರೋದಿಲ್ಲ ಆಮೇಲೆ ಏನು ಗೊತ್ತಾ ಅವರು ದ್ವೇಷದ ರಾಜಕಾರಣ ಮಾಡ್ತಾರೆ ಈ ಸರಿ ನಮ್ಮ ಗೌರಿಶಂಕರ ಐವತ್ತು ಸಾವಿರ ಓಟಲ್ಲಿ ಲೀಡ್ ಕೊಟ್ಟು ಗೆಲ್ಲಿಸ್ತೀವಿ ಅವನು ಸಾವಿರದ ಒಂಬೈನೂರ ನಲ್ವತ್ತೇಳನೇ ಇಸ್ವಿಯಲ್ಲಿ ಸ್ವತಂತ್ರ ಬಂದಿರ್ಲ್ವಂತೆ ಗಾಂಧಿ ಬಂದಾಗ ಅವಾಗ ಗಾಂಧೀಜಿಯರು ಕೊಟ್ಟಿರ್ವಂತೆ ನಮಗೆ ಸುರೇಶ್ ಗೌಡ ಮೊನ್ನೆ ಟಿ ಪಿ ಜೆಡ್ ಪಿ ಎಲೆಕ್ಷನಲ್ಲಿ ಬಂದು ಸ್ವತಂತ್ರ ಕೊಟ್ಬಿಟ್ಟ ಊರಿನಲ್ಲಿ ಎಲ್ಲರಿಗೂ ಅವತ್ತೇ ನಮಗೆ ಸ್ವತಂತ್ರ ಬಂದಿದ್ದು ನಾನು ಸ್ವತಂತ್ರನೇ ಇರಲಿಲ್ಲ ಸುರೇಶ್ ಗೌಡ ಕೊಟ್ಟ ಸ್ವತಂತ್ರ ಅಂಥ ದುಷ್ಟು ನಾವು ಊರೊಳಗೆ ಬಿಟ್ಕೊಳ್ಳೋದು ತಪ್ಪೇ ಏನು ಮಾಡೋದು ಎಲೆಕ್ಷನ್ ಟೈಮು ಬರ್ತಾನೆ ಹೋಗ್ತಾನೆ ಈ ಸರಿ ಏನು ಗೊತ್ತಲ್ಲ ಲೈಫ್ ಲಾಂಗ್ ಪರ್ಮನೆಂಟಾಗಿ ಬೆಂಗ್ಳೂರಿಗೆ ಅಟ್ಬಿಡ್ತೀವಿ ಕ್ಷೇತ್ರ ಈ ಈ ಗ್ರಾಮಾಂತರ ಕ್ಷೇತ್ರಕ್ಕೆ ಎಂಟ್ರಿ ಹಾಕ್ಬಿಡ್ದು ದೂರ ಮಾಡ್ಕೊಂಡು ಕೆಲಸಕ್ಕೆ ಜನರ ಪ್ರೀತಿ ವಿಶ್ವಾಸ ನೋಡಿದ್ರೆ ನಿಜವಾಗ್ಲೂ ಮಾಜಿ ಶಾಸಕರ ಇವ್ರ ಪ್ರೀತಿ ಮುಂದೆ ನಿಲ್ತಾರ ಅನ್ನೋ ಪ್ರಶ್ನೆ ಕೂಡ ನಮಗೂ ಕೂಡ ಕಾಣುತ್ತೆ ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ಜಯಣ್ಣ ಬೆಳಗ್ಗೆ ಬೆಳಗಾರ ನ್ಯೂಸ್ ತುಮಕೂರು